ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ, ಸೋಮವಾರದಿಂದ 6 ರಿಂದ 8ನೇ ತರಗತಿ ರಾಜ್ಯಾದ್ಯಂತ ಆರಂಭ ಆಗ್ತಾ ಇದೆ, ಆದರೆ ಬೆಂಗಳೂರು ಮತ್ತು ಕೇರಳದ ಗಡಿ ಭಾಗದಲ್ಲಿ 8ನೇ ಕ್ಲಾಸ್ ಮಾತ್ರ ಆರಂಭ ಆಗಲಿದೆ। ಬೆಂಗಳೂರು ಮತ್ತು ಕೇರಳದ ಗಡಿ ಭಾಗ ಹೊರತುಪಡಿಸಿ ಬೇರೆಲ್ಲ ಕಡೆಗಳಲ್ಲೂ ಕೂಡ 6 ರಿಂದ 8ನೇ ಕ್ಲಾಸ್ ಶುರುವಾಗ್ತಾ ಇದೆ, ಬೆಂಗಳೂರು ಗ್ರಾಮಾಂತರವೂ ಸೇರಿದಂತೆ। ಆದರೆ ಬೆಂಗಳೂರು ನಗರ ಮತ್ತು ಕೇರಳದ ಗಡಿ ಭಾಗದಲ್ಲಿ 8ನೇ ಕ್ಲಾಸ್ ಮಾತ್ರ ಆರಂಭ ಆಗಲಿದೆ। ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿಕೆ, ಸುದ್ದಿಗೋಷ್ಠಿ ನಡೆಸಿ ಸಚಿವರು ಸ್ಪಷ್ಟಪಡಿಸಿದ್ದಾರೆ, ಬೆಂಗಳೂರಿನಲ್ಲಿ ಕೇವಲ 8ನೇ ತರಗತಿ ಮಾತ್ರ ಆರಂಭ ಆಗಲಿದೆ। ಬೆಂಗಳೂರು ಗ್ರಾಮಾಂತರ ಸೇರಿ ರಾಜ್ಯಾದ್ಯಂತ 6 ರಿಂದ 8ನೇ ಕ್ಲಾಸ್ ಆರಂಭ ಆಗಲಿದ್ದು, ಕೇರಳದ ಗಡಿ ಭಾಗದಲ್ಲೂ ಕೂಡ 8ನೇ ಕ್ಲಾಸ್ ಮಾತ್ರ ಆರಂಭ ಆಗಲಿದೆ। ಉಳಿದೆಲ್ಲ ಕಡೆಗಳಲ್ಲೂ ಕೂಡ 6 ರಿಂದ 8ನೇ ತರಗತಿ ಸೋಮವಾರ ಫೆಬ್ರವರಿ 22 ರಿಂದ ತರಗತಿಗಳು ಆರಂಭ। ಬೆಂಗಳೂರು ಕೇರಳದ ಗಡಿ ಹೊರತುಪಡಿಸಿ ರಾಜ್ಯದ ಉಳಿದೆಲ್ಲ ಕಡೆಗಳಲ್ಲೂ 6 ರಿಂದ 8ನೇ ತರಗತಿ ಬರುವ ಸೋಮವಾರದಿಂದ ಆರಂಭ ಆಗಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್। ಕೋವಿಡ್ ಎರಡನೇ ಅಲೆಯ ಭೀತಿಯಿಂದಾಗಿ ಬೆಂಗಳೂರು ನಗರದಲ್ಲಿ ಸದ್ಯಕ್ಕೆ 8ನೇ ತರಗತಿ ಮಾತ್ರ ಆರಂಭ, ಮಂಗಳೂರು ಕೇರಳ ಗಡಿ ಭಾಗದ ಶಾಲೆಗಳಲ್ಲೂ ಕೂಡ ಕೇರಳದಲ್ಲಿ ಮತ್ತೆ ಸೋಂಕು ಕಾಣಿಸಿಕೊಂಡಂತಹ ಹಿನ್ನೆಲೆಯಲ್ಲಿ 8ನೇ ತರಗತಿ ಮಾತ್ರ ಆರಂಭ ಆಗಲಿದೆ। ಆದರೆ ಉಳಿದೆಲ್ಲ ಕಡೆ, ಬೆಂಗಳೂರು ಗ್ರಾಮಾಂತರವೂ ಸೇರಿದಂತೆ ರಾಜ್ಯದ ಉಳಿದೆಲ್ಲ ಕಡೆಗಳಲ್ಲೂ ಕೂಡ ಸೋಮವಾರದಿಂದಲೇ 6 ರಿಂದ 8ನೇ ತರಗತಿ ಆರಂಭ। ಇನ್ನು 1 ರಿಂದ 5ನೇ ತರಗತಿ ಮಕ್ಕಳಿಗೆ ವಿದ್ಯಾಗಮ ಆರಂಭ ಆಗ್ತಾ ಇದೆ, ಈ ತರಗತಿಗಳು ಹೇಗೆ ಸಾಗುತ್ತೆ, 6 ರಿಂದ 8ನೇ ತರಗತಿಗಳು ಅನ್ನೋದರ ಆಧಾರದ ಮೇಲೆ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ। ಆದರೆ ಈಗ ಸದ್ಯಕ್ಕಂತೂ 6 ರಿಂದ 8ನೇ ತರಗತಿಯ ಮಕ್ಕಳು ಬ್ಯಾಗ್ ರೆಡಿ ಮಾಡ್ಕೊಳ್ಬೇಕು, ಸೋಮವಾರದಿಂದಲೇ ಶುರು। ಆದರೆ ಬೆಂಗಳೂರು ನಗರದಲ್ಲಿ ಮಾತ್ರ ಕೋವಿಡ್ ಎರಡನೇ ಅಲೆಯ ಭೀತಿಯಿಂದ ಸದ್ಯಕ್ಕೆ 6 ಮತ್ತು 7ನೇ ಕ್ಲಾಸ್ನ ತರಗತಿಯ ಮಕ್ಕಳಿಗೆ ಶಾಲೆಗಿಲ್ಲ, ಆದರೆ 8ನೇ ತರಗತಿ ಬೆಂಗಳೂರು ಮತ್ತು ಕೇರಳದ ಗಡಿ ಭಾಗದಲ್ಲಿ ನಡೆಯಲಿದೆ। ಇನ್ನು ಉಳಿದೆಲ್ಲ ಕಡೆಗಳಲ್ಲೂ ಕೂಡ 6 ರಿಂದ 8ನೇ ತರಗತಿ ಸೋಮವಾರದಿಂದಲೇ ಆರಂಭ ಆಗ್ತಾ ಇದೆ, ಬೆಂಗಳೂರಿನಲ್ಲಿ 8ನೇ ತರಗತಿ ಮಾತ್ರ ಆರಂಭ। ಇಪ್ಪತ್ತೆರಡನೇ ತಾರೀಕು ಫೆಬ್ರವರಿಯಿಂದ ನಮ್ಮ ರಾಜ್ಯದಲ್ಲಿ ಏನು 9-10 ಶುರುವಾಗಿತ್ತು ಅದನ್ನು ಇನ್ನಷ್ಟು ವಿಸ್ತರಿಸಿ 6-7-8 ಈ ತರಗತಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗುತ್ತೆ। 6th, 7th, 8th ಈಗಾಗಲೇ 9th, 10th ಇದೆ, 11th, 12th ಇದೆ। ಸೊ 6 to 8 ಏನು ವಿದ್ಯಾಗಮ ಅಂತ ನಾವು ಮಾಡ್ತಾ ಇದ್ವೋ ಅದನ್ನು ನಾವು ತರಗತಿಗಳನ್ನಾಗಿ ಪರಿವರ್ತನೆ ಮಾಡಿ ಪೂರ್ಣಾವಧಿ ತರಗತಿಯನ್ನು ಮಾಡ್ತಾ ಇದ್ವಿ 22 ಫೆಬ್ರವರಿಯಿಂದ। ಆದರೆ ಬೆಂಗಳೂರು ನಗರ ಮತ್ತು ಕೇರಳ ರಾಜ್ಯದ ಗಡಿಭಾಗದ ಪ್ರದೇಶಗಳೇನಿದೆ, ನಾಟ್ ಡಿಸ್ಟ್ರಿಕ್ಟ್ಸ್, ಪ್ರದೇಶಗಳು, ಅಟ್ಯಾಚ್ಡ್ ತಾಲೂಕು ಇರ್ಬೋದು, ಅಟ್ಯಾಚ್ಡ್ ಊರಿರ್ಬೋದು, ಅಲ್ಲಿ 6-7 ಶುರು ಮಾಡೋದಿಲ್ಲ, ಕೇವಲ 8ನೇ ತರಗತಿ ಪ್ರಾರಂಭ ಮಾಡ್ತಾ ಇದ್ದೀವಿ ಬೆಂಗಳೂರು ನಗರ। 8, 9, 10, 11, 12 ಇರುತ್ತೆ, 8ನೇ ತರಗತಿಯಿಂದ ನಮ್ಮ ಚಟುವಟಿಕೆ ಪ್ರಾರಂಭ ಆಗ್ತಾ ಇದೆ। ಕೇರಳ ಭಾಗದಿಂದ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಶಿಕ್ಷಕ ಕೋವಿಡ್ ಪರೀಕ್ಷೆಗೆ ಒಳಪಡಬೇಕು, ಆ ನೆಗೆಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ನಮ್ಮ ಈ ಕ್ಲಾಸಸ್ಗೆ ಬರೋಕ್ಕೆ ಅವಕಾಶ ಇರುತ್ತೆ। ಮತ್ತು ಆಯಾ ಶಾಲೆಗಳಲ್ಲಿ ಇರುವ ಕೊಠಡಿಗಳ ಲಭ್ಯತೆ, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ, ಇದನ್ನು ಆಧರಿಸಿ ಆಯಾ ಶಾಲೆಗಳು ಸಣ್ಣ ಪುಟ್ಟ ಅದು ಅಡ್ಜಸ್ಟ್ಮೆಂಟು 2 ಶಿಫ್ಟ್ಸಲ್ಲಿ ಮಾಡ್ತಾರೆ ಅವರು, ಅದನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡ್ತೀವಿ ನಾವು। ಎಗೈನ್
ಈ ಬಾರಿನೂ ಕೂಡ ಹಾಜರಾತಿ ಕಡ್ಡಾಯ ಇಲ್ಲ ದೇರ್ ಇಸ್ ನೋ ಕಂಪಲ್ಸರಿ ದೇರ್ ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಇಟ್ ವಿಲ್ ಬಿ ಇದರ ಜೊತೆಗೆ ಸಿಬಿಎಸ್ಇ ಅವರು ಒಂದು ಸುತ್ತೋಲೆ ಆದೇಶ ಹೊರಡಿಸಿದ್ದಾರೆ ಏಪ್ರಿಲ್ 1 ನೇ ತಾರೀಕಿಂದ 2021-22 ರ ಅಂದ್ರೆ ಬರುವ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತೆ ಏಪ್ರಿಲ್ 1 ನೇ ತಾರೀಕಿಂದ ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಸೋ ಈ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ತರಗತಿಗಳನ್ನು ಕೂಡ ಪ್ರಾರಂಭ ಮಾಡುವ ಸಾಧ್ಯತೆ ಬಗ್ಗೆ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆ ಮಾಡಿದೀವಿ ನಾವು ಸೋಮವಾರದಿಂದ 6 ರಿಂದ 8ನೇ ತರಗತಿ ಆರಂಭ ಆಗ್ತಾ ಇದೆ ರಾಜ್ಯದಲ್ಲಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಬೆಂಗಳೂರು ಹೊರತುಪಡಿಸಿ ಕೇರಳದ ಗಡಿ ಭಾಗದ ಶಾಲೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆಗಳಲ್ಲೂ ಕೂಡ 6 ರಿಂದ 8ನೇ ತರಗತಿ ಆರಂಭ ಆಗ್ತಾ ಇದೆ ಸುರೇಶ್ ಕುಮಾರ್ ಅವರು ಹೇಳಿದಂತೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ ಅಂತ ಅಂದ್ರೆ ಯಾವ ರೀತಿಯಲ್ಲಿ ನಿರ್ಧಾರಕ್ಕೆ ಬರಲಾಗಿದೆ ಬೆಂಗಳೂರು ಕೇರಳದ ಗಡಿ ಭಾಗದಲ್ಲಿ ಯಾವ ರೀತಿಯ ಸಿದ್ಧತೆ ಆಗಿದೆ ಪ್ರತಿಮಾ ಏನಂತಂದ್ರೆ ಈಗಾಗಲೇ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶಾಲೆಗಳನ್ನು ಪ್ರಾರಂಭಿಸುವ ವಿಚಾರವಾಗಿ ಇವತ್ತು ಬೆಳಗ್ಗೆ 10:30 ಕ್ಕೆ ವಿಧಾನಸೌಧದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಒಂದು ಸಭೆಯನ್ನು ನಡೆಸಿದರು ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಈಗಾಗಲೇ 9 10 11 12ನೇ ತರಗತಿಗಳು ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ಪ್ರಾರಂಭವಾಗಿವೆ ಜೊತೆಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವಂತ ಮಾರ್ಗಸೂಚಿಗಳನ್ನು ಅನುಸರಿಸಿಕೊಂಡು ಇದುವರೆಗೂ ಕೂಡ ನಾವು ತರಗತಿಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ ಜೊತೆಗೆ ತರಗತಿಗಳಲ್ಲಿ ಏನು ಶಿಕ್ಷಕರಾಗಿರಬಹುದು ಮತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ತರಹ ಕೊರೋನಾ ಸೋಂಕಿತ ಪ್ರಕರಣಗಳು ಪತ್ತೆಯಾಗ್ತಿಲ್ಲ ಈ ನೆಲೆಯಲ್ಲಿ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡಬಹುದು ಅನ್ನುವಂತದ್ದು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಹರಿಯಾಣ ಪಂಜಾಬ್ ಕೇರಳ ತಮಿಳುನಾಡು ಸೇರಿದಂತೆ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ತರಗತಿಗಳು ಪ್ರಾರಂಭವಾಗಿದೆ ಅನ್ನುವಂತ ಒಂದು ಸಲಹೆಯನ್ನು ಕೂಡ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಮುಂದೆ ಸಚಿವರು ಇಡಲಾಯಿತು ಇದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗದ ಇಲಾಖೆ ಅಧಿಕಾರಿಗಳು ಕೂಡ ಭಾಗವಹಿಸಿದರು ಯಾಕೆಂದರೆ ಈಗಾಗಲೇ 6 ರಿಂದ ರಾಜ್ಯದಲ್ಲಿ 6ನೇ ತರಗತಿಯಿಂದ ಪೂರ್ಣ ಪ್ರಮಾಣದಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು ಈಗಾಗಲೇ ಹಿಂದುಳಿದ ವರ್ಗಗಳ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಹಾಸ್ಟೆಲ್ಗಳ ವ್ಯವಸ್ಥೆ ಮತ್ತು ಅದನ್ನು ಓಪನ್ ಮಾಡಬೇಕು ಈಗಾಗಲೇ ಎಲ್ಲ ರೀತಿಯೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಮನವರಿಕೆಯನ್ನು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಗೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಈಗಾಗಲೇ ಕೇರಳದಿಂದ ಬಂದಂಥ ಕೆಲವರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿರ್ತಕ್ಕಂಥದ್ದು ಜೊತೆಗೆ 2ನೇ ಅಲೆ ಬರುವಂಥ ಒಂದು ಸಾಧ್ಯತೆ ಇದೆ ಈ ನೆಲೆಯಲ್ಲಿ 1/5 ಅದನ್ನು ನೋಡಿಕೊಂಡು ನಾವು ತರಗತಿಗಳನ್ನು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯಿಂದ ಶಿಕ್ಷಣ ಇಲಾಖೆಗೆ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ಸದ್ಯಕ್ಕೆ 1ರಿಂದ 5ನೇ ತರಗತಿ ವಿದ್ಯಾಗಮ ಪ್ರಾರಂಭ ಮಾಡೋದಿಲ್ಲ 23 ಮತ್ತು 24 ಫೆಬ್ರವರಿಯಿಂದ ನಾವು ಮುಂದಿನ ಅಂದರೆ ಈ ತರಗತಿಗಳನ್ನು ಪ್ರಾರಂಭ ಮಾಡೋದಕ್ಕೆ ವಿದ್ಯಾಗಮವನ್ನು ಪ್ರಾರಂಭ ಮಾಡೋದಕ್ಕೆ ಅವತ್ತು ನಿರ್ಧಾರ ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಮಾಹಿತಿಯನ್ನು ಸಚಿವ ಸುರೇಶ್ ಕುಮಾರ್ ಅವರು ಹೇಳಿದರು ಇದರ ಜೊತೆಗೆ ಬೆಂಗಳೂರು ನಗರ ಮತ್ತು ಕೇರಳ ಭಾಗದಲ್ಲಿರ್ತಕ್ಕಂಥ 8ನೇ ತರಗತಿ ಮೇಲ್ಪಟ್ಟು ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ಪ್ರಾರಂಭವಾಗ್ತವೆ ಅಲ್ಲಿ 6 ಮತ್ತು 7ನೇ ತರಗತಿಗಳು ಪ್ರಾರಂಭ ಆಗೋದಿಲ್ಲ ಯಾಕೆಂತಂದರೆ ಕೇರಳದಿಂದ ಬಂದಂತಹ ಕೆಲವರಲ್ಲಿ ಈಗ ಬೆಂಗಳೂರು ನಗರದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಟೆಸ್ಟ್ಗಳನ್ನು ಮಾಡಿಸಬೇಕಾಗಿದೆ ಹೀಗಾಗಿ ಇದನ್ನು ನೋಡಿಕೊಂಡು ನಾವು ಮುಂದಿನ ಹಂತಗಳಲ್ಲಿ ತರಗತಿಗಳನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥದ್ದು ಇದರ ಜೊತೆಗೆ ಈಗಾಗಲೇ 6ರಿಂದ 8ನೇ ತರಗತಿವರೆಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರಿಗೆ ರ್ಯಾಂಡಮ್ ಆಗಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ರ್ಯಾಂಡಮ್ ಆಗಿ ಕೊರೋನಾ ಟೆಸ್ಟ್ ಮಾಡಿಸಬೇಕು ಕಡ್ಡಾಯವಾಗಿ ಅನ್ನುವಂಥದ್ದು ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇದರ ಜೊತೆಗೆ ಎಲ್ಲ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ ಪ್ರತಿ ಶಾಲೆಗೂ ಕೂಡ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅದರ ರಿಪೋರ್ಟನ್ನು ನೀವು ಕೊಡಬೇಕು ಅನ್ನುವಂಥದ್ದು ನಾಳೆ ಇದ್ರ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಅವರು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಒಂದು ವಿಡಿಯೋ ಕಾನ್ಫರೆನ್ಸನ್ನು ಸಭೆ ಮಾಡಿ ಈ ಒಂದು ಸಿದ್ಧತೆಗಳ ಬಗ್ಗೆ ಈಗಾಗಲೇ ತಿಳಿಸಲಾಗಿದೆ ಈಗ ಬರುವ ಸೋಮವಾರದಿಂದಲೇ ಪೂರ್ಣ ಪ್ರಮಾಣದಲ್ಲಿ ತರಗತಿಗಳು ಪ್ರಾರಂಭವಾಗ್ತವೆ ಆದರೆ ಬೆಂಗಳೂರು ನಗರ ಮತ್ತು ಕೇರಳ ಭಾಗದ ಗಡಿ ಭಾಗದ ಪ್ರದೇಶಗಳ ಹೊರತುಪಡಿಸಿ 6ರಿಂದ 8ನೇ ತರಗತಿವರೆಗೂ ಪೂರ್ಣ ಪ್ರಮಾಣದ ತರಗತಿಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟರು ಇದರ ಜೊತೆಗೆ ಏನಂತಂದರೆ ಜುಲೈ 15ರಿಂದ 2021 ಮತ್ತು 22ನೇ ಹೊಸ ಶೈಕ್ಷಣಿಕ ವೇಳಾಪಟ್ಟಿ ಕೂಡ ಪ್ರಾರಂಭ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟರು ಈಗಾಗಲೇ ಈ ಬಾರಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಕಡ್ಡಾಯವಾಗಿರೋದಿಲ್ಲ ಆನ್ಲೈನ್ ಕಲಿಕೆಗೂ ಅವಕಾಶವನ್ನು ಕೊಡಲಾಗಿದೆ ಪೋಷಕರ ಒಪ್ಪಿಗೆ ಪತ್ರ ಯಾರು ಶಾಲೆಗೆ ಬಂದು ನಾವು ಪಾಠ ಕೇಳಬೇಕು ಅನ್ನುವಂಥ ಒಂದು ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಪಾಠವನ್ನು ಕೇಳಬಹುದು ಜೊತೆಗೆ ಆನ್ಲೈನ್ನಲ್ಲಿಯೂ ಕೂಡ ಕಲಿಕೆಗೆ ಅವಕಾಶವನ್ನು ಕೊಡಲಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಪ್ರತಿಮಾ ನಂದೀಶ್ ಬೆಂಗಳೂರಿನಲ್ಲಿ
8ನೇ ಕ್ಲಾಸ್ ಮಾತ್ರ ಆರಂಭ ಆಗ್ತಾ ಇದೆ 6 7 ಕ್ಕೆ ಇನ್ನು ಕೂಡ ಅನುಮತಿಯನ್ನ ಕೊಟ್ಟಿಲ್ಲ ಅಂದ್ರೆ ಇನ್ನು ಕೂಡ ಕೋವಿಡ್ ನ ತೂಗುಗತಿ ಬೆಂಗಳೂರಿಗೆ ಇದೆ ಅಂತಂಗ ಆಯ್ತು नंदीश ना ध्वनि बेंगलूर सोमवार तरगति आरंभ आगता है आरु एलक्के अनुमतियन्न केरला गडी भागदल्लि अंद्रे बेंगलूरिनल्लि प्रमुखवागि नावु नोडोदाद्रे बेंगलूर नगरदल्लि इन्नू कूड कोरोनाद अब्बर इदे अंदंग आयतल्वा ಮತ್ತೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಬೆಂಗಳೂರು ನಗರ ಮತ್ತು ಕೇರಳದ ಗಡಿ ಭಾಗ ಎರಡು ಕಡೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕಡೆ ರಾಜ್ಯಾದ್ಯಂತ ಬೆಂಗಳೂರನ್ನ ಹೊರತುಪಡಿಸಿ 6 ರಿಂದ 8ನೇ ತರಗತಿ ಆರಂಭ ಆಗ್ತಾ ಇದೆ ಸೋಮವಾರದಿಂದ ಬೆಂಗಳೂರಿನಲ್ಲಿ 8ನೇ ತರಗತಿ ಮಾತ್ರ ಆರಂಭ ಜೊತೆಗೆ ಕೇರಳದ ಗಡಿ ಭಾಗದಲ್ಲೂ ಕೂಡ 22ನೇ ತಾರೀಕು ಫೆಬ್ರವರಿಯಿಂದ फेब्रवरी 22ನೇ ತಾರೀಕಿನಿಂದ ನಮ್ಮ ರಾಜ್ಯದಲ್ಲಿ ಏನು 9 10 ಶುರು ಆಗಿತ್ತು ಅದನ್ನು ಇನ್ನಷ್ಟು ವಿಸ್ತರಿಸಿ 6 7 8 ಈ ತರಗತಿಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗುತ್ತೆ 6th 7th 8th ಈಗಾಗಲೇ 9th 10th ಇದೆ 11th 12th ಇದೆ ಸೊ 6 ಟು 8 ಏನು ವಿದ್ಯಾಗಮ ಅಂತ ನಾವು ಮಾಡ್ತಾ ಇದ್ವು ಅದನ್ನ ನಾವು ತರಗತಿಗಳನ್ನಾಗಿ ಪರಿವರ್ತನೆ ಮಾಡಿ ಪೂರ್ಣಾವಧಿ ತರಗತಿಯನ್ನು ಮಾಡ್ತಾ ಇದ್ವಿ 22 ಫೆಬ್ರವರಿಯಿಂದ ಆದರೆ ಬೆಂಗಳೂರು ನಗರ ಮತ್ತು ಕೇರಳ ರಾಜ್ಯದ ಗಡಿ ಭಾಗದ ಪ್ರದೇಶಗಳಿದೆ ನಾಟ್ ಡಿಸ್ಟ್ರಿಕ್ಟ್ಸ್ ಪ್ರದೇಶಗಳು ಅಟ್ಯಾಚ್ಡ್ ತಾಲೂಕು ಇರಬಹುದು ಅಟ್ಯಾಚ್ಡ್ ಊರು ಇರಬಹುದು ಅಲ್ಲಿ 6 7 ಶುರು ಮಾಡೋದಿಲ್ಲ ಕೇವಲ 8ನೇ ತರಗತಿ ಪ್ರಾರಂಭ ಮಾಡ್ತಾ ಇದ್ದೀವಿ ಬೆಂಗಳೂರು ನಗರ 8 9 10 11 12 ಇರುತ್ತೆ 8ನೇ ತರಗತಿಯಿಂದ ನಮ್ಮ ಚಟುವಟಿಕೆ ಪ್ರಾರಂಭ ಆಗ್ತಾ ಇದೆ ಸೋ 22ನೇ ತಾರೀಕು ಫೆಬ್ರವರಿಯಿಂದ ಅಂದ್ರೆ ಬರುವ ಸೋಮವಾರದಿಂದ ರಾಜ್ಯದ ಕೇರಳ ಗಡಿ ಭಾಗದ ಪ್ರದೇಶಗಳನ್ನ ಬಿಟ್ರೆ ಬೆಂಗಳೂರಿನ ಹೊರತುಪಡಿಸಿ ಉಳಿದೆಲ್ಲ ಕಡೆ 6 7 8 ತರಗತಿಗಳು ಕಾರ್ಯಾರಂಭ ಮಾಡುತ್ತವೆ ಬೆಂಗಳೂರಿನಲ್ಲಿ ಮತ್ತೆ ಆ ಪ್ರದೇಶಗಳಲ್ಲಿ ಕೇವಲ 8ನೇ ಕ್ಲಾಸ್ ಕಾರ್ಯಾರಂಭ ಮಾಡುತ್ತದೆ ಮತ್ತೆ ಟೆಸ್ಟಿಂಗ್ ಎಲ್ಲಾನು ಕೂಡ ವಿದ್ಯಾರ್ಥಿಗಳಿಗೂ ಟ್ರ್ಯಾಂಡಮ್ ಮಾಡ್ತೀವಿ ಮತ್ತೆ ಅಲ್ಲಿಂದ ಬರೋರಿಗೆ ಕಂಪಲ್ಸರಿ ಮಾಡ್ತೀವಿ ಸೋ ಮುಂದಿನ ಆ ಒಂದು ವಿಶ್ಲೇಷಣೆ ವರದಿ ಏನು ಬರ್ತಿದೆ ಅದರ ಹಿನ್ನೆಲೆಯಲ್ಲಿ ವಿದ್ಯಾಗಮವನ್ನ ಮುಂದಿನ ಹಂತದಲ್ಲಿ ತೋಳಕ್ಕೆ ನಾವು ನಿರ್ಧಾರ ಮಾಡ್ತೀವಿ ಕೇರಳದಿಂದ ಬರುವ ಕೇರಳ ಭಾಗದಿಂದ ಬರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತೆ ಶಿಕ್ಷಕ ಕೋವಿಡ್ ಪರೀಕ್ಷೆಗೆ ಒಳಪಡಬೇಕು ಆ ನೆಗೆಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ನಮ್ಮ ಈ ಕ್ಲಾಸಸ್ ಗೆ ಬರೋಕೆ ಅವಕಾಶ ಇರುತ್ತೆ ಮತ್ತೆ ಆಯಾ ಶಾಲೆಗಳಲ್ಲಿ ಇರುವ ಕೊಠಡಿಗಳ ಲಭ್ಯತೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಇದನ್ನ ಆಧರಿಸಿ ಆಯಾ ಶಾಲೆಗಳು ಸಣ್ಣ ಪುಟ್ಟ ಅದು ಅಡ್ಜಸ್ಟ್ಮೆಂಟ್ ಟೂ ಶಿಫ್ಟ್ಸ್ ಅಲ್ಲಿ ಮಾಡ್ತಾರೆ ಅವರು ಅದನ್ನ ಮಾಡಲಿಕ್ಕೆ ಅವರಿಗೆ ಅವಕಾಶ ಕೊಡ್ತೀವಿ ಅಗೇನ್ ಈ ಬಾರಿನೂ ಕೂಡ ಹಾಜರಾತಿ ಕಡ್ಡಾಯ ಇಲ್ಲ ದೇರ್ ಇಸ್ ನೋ ಕಂಪಲ್ಸರಿ ಇಟ್ಸ್ ನಾಟ್ ಮ್ಯಾಂಡೇಟರಿ ಇಟ್ ವಿಲ್ ಬಿ ಓನ್ಲಿ ವಾಲಂಟರಿ ಇದರಿಂದ ಬರುವ ಈಗ ಮುಂದಿನ ವರ್ಷದ ನಮ್ಮ ರಾಜ್ಯದ ಶೈಕ್ಷಣಿಕ ಚಟುವಟಿಕೆ ಅಂದ್ರೆ 21 22 ರದು ಈಗಾಗಲೇ ನಾವು ಚರ್ಚೆ ಮಾಡಿದೀವಿ ಜುಲೈ 15ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯದ
21 22ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತದೆ ಸುಮಾರು 24 ಅಥವಾ 25 ಮತ್ತೆ ನಾವು ಟಿಎಸಿ ಜೊತೆ ನಾವು ಸಭೆ ಸೇರ್ತಾ ಇದ್ದೀವಿ ಆ ಸಭೆ ನಂತರ 1ನೇ ಕ್ಲಾಸ್ ಇಂದ 5ನೇ ಕ್ಲಾಸ್ ವರೆಗೂ ಏನು ವಿದ್ಯಾಗಮ ಮಾಡಬೇಕು ಅಂತ ಇದ್ವು ನಾವು ಅದರ ಬಗ್ಗೆ ನಾವು ಸೂಕ್ತ ನಿರ್ಣಯನ ತಗೊಳ್ತೀವಿ ಯಾಕಂದ್ರೆ ಬಹುತೇಕ ಭಾನುವಾರದ ಒಳಗಡೆ ನಮಗೆ ಎರಡು ಅನಾಲಿಸಿಸ್ ರಿಪೋರ್ಟ್ ಬರ್ತದೆ ಈ ಹೊಸ ಒಂದು ಏನು ಸೋಂಕು ಬಂದಿದೆ ಆ ನರ್ಸಿಂಗ್ ಹೋ ಸ್ಟೂಡೆಂಟ್ಸ್ ದೋರ್ದೆಲ್ಲರದು ಕೂಡ ಅದರದು ವಿರುಲೆನ್ಸ್ ಎಷ್ಟು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಜೊತೆಗೆ ಇಡಿ ರಾಜ್ಯದಲ್ಲಿ ಒಂದು ಆ ಒಂದು ಸರ್ವೆ ಏನು ಮಾಡ್ತಾ ಇದ್ದಾರೆ ಅದರದು ಕೂಡ ರಿಪೋರ್ಟ್ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಫೆಬ್ರವರಿ 24 ಅಥವಾ 25 ನಾವು ಕೂತ್ಕೊಂಡು ಮುಂದಿನ ನಿರ್ಣಯ ತಗೊಳ್ತೀವಿ ಇದರ ಜೊತೆಗೆ ಸಿಬಿಎಸ್ಇ ಅವರು ಒಂದು ಸುತ್ತೋಲೆನೆ ಆದೇಶ ಹೊರಡಿಸಿದ್ದಾರೆ ಏಪ್ರಿಲ್ 1ನೇ ತಾರೀಕಿನಿಂದ 2021 22ರ ಅಂದ್ರೆ ಬರುವ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತೆ ಏಪ್ರಿಲ್ 1ನೇ ತಾರೀಕಿನಿಂದ ಅಂತ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಸೋ ಈ ಹಿನ್ನೆಲೆಯಲ್ಲಿ ನಾವು ಬೇರೆ ಬೇರೆ ತರಗತಿಗಳನ್ನು ಕೂಡ ಪ್ರಾರಂಭ ಮಾಡುವ ಸಾಧ್ಯತೆ ಬಗ್ಗೆ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಚರ್ಚೆ ಮಾಡಿದೀವಿ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್